ಶ್ರೀರಾಮ ಸಮರ್ಥ ಜೂನ್ 15. ನಾನು ಕೇವಲ ನಾಮದಲ್ಲಿಯೇ ಇರುತ್ತೇನೆ. ಮನುಷ್ಯನು ಎಷ್ಟೇ ದೊಡ್ಡವನಾಗಲಿ, ಉತ್ತಮ ಪುರಾಣ ಮತ್ತು ಪ್ರವಚನ ಹೇಳುವವನಾಗಿರಲಿ, ಅವನು ನಾಮದಲ್ಲಿಲ್ಲದಿದ್ದರೆ ಅಥವಾ ಅವನಲ್ಲಿ ಪರಮೇಶ್ವರನ ಬಗ್ಗೆ ಪ್ರೇಮವಿಲ್ಲದಿದ್ದರೆ ಅವನು ಎಂದೂ ಸಂತನೆನಿಸಿಕೊಳ್ಳಲಾರನು. ಸಂತರ ಸಂಬಂಧಿಗಳು ಸಂತರೇ ಇರುತ್ತಾರೆಂದೇನೂ ಇಲ್ಲ. ನಾವು ನೌಕರಿ ಮಾಡಿದರೆ ನಮ್ಮ ಮಗನು ನೌಕರಿ ಮಾಡುತ್ತಾನೆಂದೇನೂ ಇಲ್ಲ. ಅದರಂತೆ ಯಾರು ಭಗವಂತನವನಿರುತ್ತಾರೋ ಅವರ ಮಗನು ಭಗವಂತನವನೇ ಇರುತ್ತಾನೆಂದೇನೂ ಇಲ್ಲ. ಸಂತನಾದವನು ಕೂಡ ನಾಲ್ಕು ಜನರಂತೆಯೇ ನಡೆಯಬೇಕು. ಮನಸ್ಸಿಗೆ ಬಂದಂತೆ ನಡೆಯುವುದು ಸಂತರ ವ್ಯವಹಾರವಲ್ಲ. ಅತ್ಯಂತ ನಿರ್ಭಯತೆಯು ಸಂತರ ಮೊದಲನೇ ಗುಣವಾಗಿರುತ್ತದೆ. ಏಕೆಂದರೆ ಎಲ್ಲ ಕಡೆಗೂ ನಾನೇ ಇರುತ್ತೇನೆ ಎಂಬ ಭಾವನೆಯಾದ ಮೇಲೆ ಭಯಕ್ಕೆ ಕಾರಣವಿರುವುದಿಲ್ಲ. ಸಾಧುವಿನ ಅಂತಃಕರಣದಲ್ಲಿ ಭಯದ ಸಂಕಲ್ಪವಿಲ್ಲದಿರುವುದರಿಂದ ಹುಲಿ, ಸಿಂಹ, ಸರ್ಪ ಮುಂತಾದವುಗಳು ಅವನಿಗೆ ಕಷ್ಟ ಕೊಡುವುದಿಲ್ಲ. ಅತ್ಯಂತ ಕ್ರೂರ ಹುಲಿಯ ಕಡೆಗೂ ನಿರ್ಭಯತೆಯ ದೃಷ್ಟಿಯಿಂದ ನೋಡಿದರೆ ಅದು ಮೈಮೇಲೆ ಬೀಳುವುದಿಲ್ಲ. ಅಲ್ಲದೆ ಸತ್ಪುರುಷರ ಶುದ್ಧ ಅಂತಃಕರಣದ ಪರಿಣಾಮವೂ ಅದರ ಮೇಲಾಗುತ್ತದೆ. ಈ ರೀತಿ ಸತ್ಪುರುಷರ ಅಂತಃಕರಣದ ಅರಿವು ಪ್ರಾಣಿ ಮಾತ್ರರಲ್ಲಿ ಆಗುತ್ತದೆ. ಇಂಥ ಸತ್ಪುರುಷರ ಸಹವಾಸ ಪ್ರಾಪ್ತವಾಗುವುದು ಬಹಳ ಭಾಗ್ಯದ ಲಕ್ಷಣವಾಗಿರುತ್ತದೆ. ಭಗವತ್ ಪ್ರೇಮ ಪ್ರಾಪ್ತವಾಗುವುದು ಅಥವಾ ಅಖಂಡ ನಾಮಸ್ಮರಣೆಯಾಗುವುದು ಇದೇ ಸತ್ಪುರುಷರ ಸಹವಾಸದಲ್ಲಿದ್ದು ಸಾಧಿಸುವುದಾಗಿರುತ್ತದೆ. ಎಲ್ಲಿ ನಾಮೋ ಅಲ್ಲಿ ಸತ್ಪುರುಷರ ಸಹವಾಸವಿರುತ್ತದೆ. ತುಕಾರಾಂ ಮಹಾರಾಜರಂಥ ಸತ್ಪುರುಷರು ಕೂಡ ಭಗವಂತನ ಹತ್ತಿರ ಪ್ರಾರ್ಥಿಸುವಾಗ ನಿನ್ನ ವಿಸ್ಮರಣೆಯಾಗದಿರಲಿ ಎಂದು ಬೇಡುತ್ತಾರೆ. ಅದರಂತೆ ರಾಮದಾಸ ಸ್ವಾಮಿಗಳು ಭಗವಂತನಿಗೆ ನಿನ್ನ ಯೋಗ ಅಂದರೆ ನಿನ್ನ ಸಹವಾಸ ನನಗೆ ನಿತ್ಯ ಪ್ರಾಪ್ತವಾಗಲಿ, ಅಂದರೆ ಬೇರೆ ಏನೂ ಇಲ್ಲದಿರಲಿ ಎಂದರ್ಥ. ಮನಸ್ಸು ಯಾವಾಗ ಅನುಸಂಧಾನದಿಂದ ದೂರವಾಗಿ ಅನ್ಯ ವಿಷಯಗಳಲ್ಲಿ ಸುತ್ತುತ್ತದೆಯೋ ಆಗ ಅದನ್ನು ನಿಯಂತ್ರಿಸಿ ಪುನಃ ಅನುಸಂಧಾನದಲ್ಲಿ ಹಚ್ಚುವುದೇ ಯೋಗಶಕ್ತಿಯಾಗಿರುತ್ತದೆ. ಆಜ್ಞೆಯು ಎಷ್ಟೇ ಕಠೋರವಾಗಿದ್ದರೂ ಅದರ ಕೆಳಗೆ ಸಹಿ ಇಲ್ಲದೇ ಇದ್ದರೆ ಆ ಆಜ್ಞೆಗೆ ಮಹತ್ವವಿರುವುದಿಲ್ಲ. ಸಾಹೇಬರ ಸಹಿ ಇರುವ ಕಾಗದಕ್ಕೆ ಮಹತ್ವವಿರುತ್ತದೆ. ನಾಮು ಎಲ್ಲ ಸಾಧನೆಗಳಲ್ಲಿ ಸಹಿ ಇದ್ದಂತೆ ಇರುತ್ತದೆ. ಒಬ್ಬ ಹುಡುಗನಿಗೆ ಬಹಳ ಸಿಟ್ಟು ಬರುತ್ತಿತ್ತು. ಕ್ರೋಧದ ಆವೇಶದಲ್ಲಿ ಅವನು ತನ್ನ ತಲೆಯನ್ನು ಅಪ್ಪಳಿಸುತ್ತಿದ್ದನು. ಆ ಹುಡುಗನಿಗೆ ನಾನು ಪ್ರತಿ ದಿವಸ ಸ್ನಾನವಾದ ಮೇಲೆ ಗಂಧದಿಂದ ನಿನ್ನ ಹೊಟ್ಟೆಯ ಮೇಲೆ ರಾಮನಾಮ ಬರೆದುಕೊ, ಹಾಗೂ ನಿನಗೆ ಸಿಟ್ಟು ಬಂದಾಗ ಅದರ ಕಡೆಗೆ ನೋಡು ಎಂದು ಹೇಳಿದನು. ಈ ಪ್ರಯೋಗದಿಂದ ಆ ಹುಡುಗನ ಕ್ರೋಧವು ತಾನಾಗಿಯೇ ಶಾಂತವಾಯಿತು. ನಿಜವಾಗಿಯೂ ನಾಮದಲ್ಲಿ ಎಂಥ ಪ್ರಚಂಡ ಶಕ್ತಿ ಇರುತ್ತದೆ, ಅನುಭವ ತೆಗೆದುಕೊಂಡೇ ನೋಡಿರಿ. ನಾನು ಇಂದಿನವರೆಗೆ ಎಲ್ಲರಿಗೂ ನಾಮವನ್ನೇ ಹೇಳುತ್ತಾ ಬಂದಿರುತ್ತೇನೆ. ನಾನು ಇಲ್ಲಿ ಇಲ್ಲ, ನಾನು ಅಲ್ಲಿ ಇಲ್ಲ, ನಾನು ಹೋಗಿಲ್ಲ, ನಾನು ಹೋಗುವುದಿಲ್ಲ, ನಾನು ಕೇವಲ ಒಂದು ನಾಮದಲ್ಲಿಯೇ ಇರುತ್ತೇನೆ. ಯಾರ ಹತ್ತಿರ ನಾಮವಿರುತ್ತದೆಯೋ ಅವರ ಹಿಂದೆ ಮುಂದೆ ನಾನು ಇದ್ದೇ ಇರುತ್ತೇನೆ. ಇಂದಿನ ಮುಖ್ಯ ವಿಚಾರ, ನೀವು ಭಗವಂತನ ನಾಮ ತೆಗೆದುಕೊಳ್ಳಿರಿ. ನಾನು ಸತ್ಯ ಹೇಳುತ್ತೇನೆ, ನನಗಿದಕ್ಕಿಂತ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.